ನಮ್ಮ ರಾಘವೇಂದ್ರ ಹೆಗಡೆ ಇಲ್ಲಿ ಬಂದು ಚಿತ್ರಕಲೆಯನ್ನು ಕಲಿತು ಅದೇ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳನ್ನು ಮಾಡಿ ಆಗಲೇ ದೊಡ್ಡ ಹೆಸರು ಮಾಡಿದಂಥ ಒಬ್ಬ ವಿಶೇಷವಾದ ಕ್ರಿಯೇಟಿವ್ ಆದ ಕಲಾವಿದ. ಸಮಾಧಾನಗಳಿಂದ ಅನೇಕ ಜನರನ್ನು ರಂಜಿಸುವಂಥ ಒಂದು ಕಲೆಯ ಬಗ್ಗೆ ತಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆ ಇವುಗಳನ್ನೆಲ್ಲ ಬದಿಗೊತ್ತಿ ಸ್ವಲ್ಪ ಮಟ್ಟಿಗೆ ಅದನ್ನೊಂದು ತಪಸ್ಸು ಎನ್ನುವರ ಹಾಗೆ ಮಾಡುವಂಥ ಒಂದು ಭಾವನೆ ಇವರಿಗಿದೆಯಲ್ಲ. ಆ ತಪಸ್ಸು ಅವರಿಗೆ ಸಿದ್ಧಿಪ್ರದ ಆಗಲಿ, ಸಾರ್ವಜನಿಕರಿಗೆ ಇಂತಹ ಕಲೆಗಳು ಹೆಚ್ಚು ಹೆಚ್ಚು ನೋಡಲಿಕ್ಕೆ ಸಿಗುವಂತಾಗಲಿ. ಕಣ್ಣಮನೆ ರಾಘವೇಂದ್ರ ಹೆಗಡೆ ದಂಪತಿಗಳಂತೆ ಈ ತಮ್ಮ ಬದುಕಿನಲ್ಲಿ ಈ ಜನರಿಗೆ ಹಿತವನ್ನು ನೀಡುವಂತಹ ಅಥವಾ ಇನ್ನೊಬ್ಬರಿಗೆ ಸಂತೋಷ ಕೊಡುವಂಥ, ಸಂತೋಷಂ ಜನೇ ರಾಜ್ಯ ಅಂತಾರೆ, ಹಾಗೆ ಸಂತೋಷವನ್ನು ಬೇರೆಯವರಿಗೆ ಸಂತೋಷ ಹುಟ್ಟಿಸಬೇಕು ಎನ್ನುವಲ್ಲಿ ತಮ್ಮ ಸಂತೋಷವನ್ನು ಕಂಡುಕೊಂಡಾಗ ಮಾತ್ರ ಇಂತಹ ಕೃತಿಗಳು ಸಾಧ್ಯ ಆಗ್ತವೆ. ಉದಯೋನ್ಮುಖ ಕಲಾವಿದ ರಾಘವೇಂದ್ರ ಹೆಗಡೆಯವರು ಸುಮಾರು 500ಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ಒಂದು ಸ್ಯಾಂಡ್ ಆರ್ಟ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಭಿನಂದನಾರ್ಹ. ಇವರು ಬರೀ ಒಬ್ಬ ಸ್ಯಾಂಡ್ ಆರ್ಟಿಸ್ಟ್ ಮಾತ್ರ ಅಲ್ಲ, ಶಿಲ್ಪಕಲೆಯಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿರ್ತಕ್ಕಂತಹದ್ದು, ಅನೇಕ ಒಂದು ಶಿಲ್ಪಶಾಸ್ತ್ರದಲ್ಲಿ ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಅತ್ಯಂತ ಶ್ಲಾಘನೀಯ ಅಂತ ನಾನು ಭಾವಿಸ್ತೀನಿ. ಒಬ್ಬ ನಿರೂಪಕರಾಗಿ ಕೂಡ ಇವರು ಮಾಡಿರ್ತಕ್ಕಂತಹ ಸೇವೆ ಅಮೋಘವಾಗಿದೆ. ನಮಸ್ಕಾರ. ರಾಘವೇಂದ್ರ ಹೆಗಡೆ ನಮ್ಮ ಆತ್ಮೀಯ ಗೆಳೆಯ, ಗಂಗೋತ್ರಿಯ ಕಲಾವಿದ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಸ್ಯಾಂಡ್ ಆರ್ಟು, ಈ ಚಿತ್ರಕಲೆಗೂ, ಈ ರಂಗಭೂಮಿ ಕಲಾ ಗಂಗೋತ್ರಿಯ ನಾಟಕಕ್ಕೂ ಏನು ಸಂಬಂಧ? ಬಹಳ ಆತ್ಮೀಯವಾದ ಸಂಬಂಧ ಇದೆ. ಈ ಮೈಸೂರು ಮಲ್ಲಿಗೆ ನಾಟಕವನ್ನು ನಾವು ಪ್ರದರ್ಶನಕ್ಕೆ ಶುರು ಮಾಡಿದಾಗ ಸುಮಾರು 10-11 ವರ್ಷದ ಹಿಂದೆ ಅವರು ನಮ್ಮ ಜೊತೆ ಅಭಿನಯಿಸ್ತಾ ಇದ್ರು. ಅದರ ಅಳಿಯನ ಪಾತ್ರ ಆಗ್ಬೋದು, ಅಥವಾ ಒಂದು ಶಾಸ್ತ್ರಿ ಪಾತ್ರ ಆಗ್ಬೋದು, ಅಥವಾ ಒಬ್ಬ ಮಗನ ಪಾತ್ರ ಆಗ್ಬೋದು, ಆ ಪಾತ್ರವನ್ನು ಅಭಿನಯಿಸಿ ರಂಗದ ಮೇಲೆ ಕೂಡ ಬರ್ತಾ ಇದ್ರು. ಹಾಗೆ ಒಂದು ಅದ್ಭುತವಾದ ನಟ ಕೂಡ ಅವರಲ್ಲಿ ಇದ್ದಾನೆ. ನಮ್ಮ ಕಲಾ ಗಂಗೋತ್ರಿಯ ಬಳಗದ ಆತ್ಮೀಯ ನಟ, ನಿರೂಪಕ, ಚಿತ್ರಕಲಾವಿದ, ಸ್ಯಾಂಡ್ ಆರ್ಟ್ ಕಲಾವಿದ ರಾಘವೇಂದ್ರ ಹೆಗಡೆ ಮತ್ತು ಅವರ ಶ್ರೀಮತಿಯವರಿಗೆ ಮತ್ತು ವಿಶೇಷವಾಗಿ ನಮ್ಮ ಕಲಾ ಗಂಗೋತ್ರಿ ಇಬ್ಬರು ಪುಟಾಣಿ ಕಲಾವಿದರಿಗೆ ನಾನು ಶುಭಾಶಯ ಹೇಳ್ತೀನಿ. ನಮಸ್ಕಾರ. ರಾಘವೇಂದ್ರ ಹೆಗಡೆ ಸ್ಯಾಂಡ್ ಆರ್ಟಿಸ್ಟ್ ಅವರು ನನಗೆ ಬಹಳ ವರ್ಷಗಳಿಂದ ಪರಿಚಿತರು. ಅವರು ನನಗೆ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡುತ್ತಾ ಇರುವಾಗ ಪರಿಚಯಿತ ಆಗಿದ್ದರು. ಆವಾಗಲೇ ನಾನು ಅಂದ್ಕೊಂಡಿದ್ದೆ ಇವರು ಸ್ವಲ್ಪ ಡಿಫ್ರೆಂಟ್ ಆರ್ಟಿಸ್ಟು, ಸ್ವಲ್ಪ ವಿಭಿನ್ನ ಕಲಾವಿದರು ಅಂತ ಅಂದ್ಕೊಂಡಿದ್ದೆ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಮರಳು ಮಾಂತ್ರಿಕ ರಾಘವೇಂದ್ರ ಹೆಗಡೆ ಅವರಿಗೆ. ಐ ಮೀನ್ 500 ಶೋಸ್, ಯಾ, ದಿಸ್ ಇಸ್ ಎಕ್ಸ್ಟ್ರಾಡಿನರಿ. ವಿ ಹ್ಯಾವ್ ಬೀನ್ ಪಾರ್ಟ್ ಆಫ್ ಮೆನಿ ಆಫ್ ಯೋರ್ ಪ್ರೋಗ್ರಾಮ್ಸ್ ಆ್ಯಂಡ್ ದ ವೇ ಯು ಹ್ಯಾವ್ ಕ್ರಿಯೇಟೆಡ್, ಬಿಕಾಸ್ ಸ್ಯಾಂಡ್ ಆರ್ಟ್ ಇಸ್ ಸಚ್ ಅ ನ್ಯೂ ಆರ್ಟ್, ಯು ಹ್ಯಾವ್ ಗಿವನ್ ಇಟ್ ಅ ಕ್ಲಾಸಿಕಲ್ ಆರ್ಟ್ ಫೀಲ್. ಲೈಕ್ ವಿ ಫೀಲ್ ಸೋ ಇಮೋಷನಲ್ ವೆನ್ ವಿ ಸೀ ದ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ದಟ್ ಯು ಬ್ರಿಂಗ್ ಸೋ ಇಫೆಕ್ಟಿವ್ಲಿ, ಸೋ ಬ್ಯೂಟಿಫುಲಿ. ಹಾಡಿನ ಜೊತೆ ಜೊತೆಗೆ ಹಾಡಿನ ಏರಿಳಿತಗಳು, ಭಾವಗಳ ಏರಿಳಿತಗಳಿಗೆ ತಕ್ಕ ಹಾಗೆ ಚಿತ್ರಗಳ ರೂಪ, ಸ್ವರೂಪ, ಬಣ್ಣ ಎಲ್ಲ ಬದಲಾಗ್ತಾ ಇತ್ತು. ಅವರ ಚಿತ್ರಕ್ಕೆ ತಕ್ಕ ಹಾಗೆ ಬಣ್ಣಗಳನ್ನು ಬದಲಿಸ್ತಾ ಇದ್ದಿದ್ದು ಅವರ ಶ್ರೀಮತಿಯವರು ಅರ್ಚನಾ ಹೆಗಡೆಯವರು. ಇಬ್ಬರ ಕಾಂಬಿನೇಷನ್ನಲ್ಲಿ ಇಟ್ ಅಗೈನ್ ಎ ಮೆಸ್ಮರೈಸಿಂಗ್ ಶೋ. 100 ಪ್ರದರ್ಶನ ಕಂಡಿದೆ ಇವರ ಕಲೆ. ಇದು ಹೀಗೆ ಬೆಳೀತಾ ಹೋಗಲಿ, ಮುಂದುವರಿತಾ ಹೋಗಲಿ ಅಂತ ಹಾರೈಸ್ತೀನಿ. ರಾಘವೇಂದ್ರ ಅವರು, ಅರ್ಚನಾ ಹೆಗಡೆಯವರು ನನಗೆ ಪರಿಚಯ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. 2010 ಅವರು ಫಸ್ಟ್ ಟೈಮ್ ಸ್ಯಾಂಡ್ ಆರ್ಟ್ ಪರ್ಫಾರ್ಮೆನ್ಸನ್ನು ಮಾಡಿದ್ರು. ನೋಡಿ, ಇವತ್ತಿಗೆ 500 ಪ್ರದರ್ಶನಗಳನ್ನು ಕೊಟ್ಟಿದ್ದಾರೆ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ರಾಘವೇಂದ್ರಜಿ, ಬಹಳ ಖುಷಿ ಆಗ್ತಾ ಇದೆ. ಇದರಲ್ಲಿ ನಾನು ಸುಮಾರು 10-15 ಪ್ರೋಗ್ರಾಮ್ಗಳನ್ನು ನಾವು ಜೊತೆಗೆ ಮಾಡಿದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಸಿಗಂದೂರಿನಲ್ಲಿರ್ಬೋದು, ಮೂಡುಬಿದ್ರೆ, ಇತ್ತೀಚೆಗೆ ಚೆನ್ನೈನಲ್ಲಿ ನಡೆದಂತಹ ಒಂದು ಪ್ರದರ್ಶನ. ಸೊ ಇಂತಹ ವಿವಿಧ ಪ್ರದರ್ಶನಗಳ ವೇಳೆ ನಮಗೆ ಜೊತೆಗೆ ಟ್ರಾವೆಲ್ ಮಾಡುವಂತಹ, ಜೊತೆಗೆ ಸಮಯ ಕಳೆಯುವಂತಹ ಬಹಳಷ್ಟು ಅವಕಾಶಗಳು ಸಿಕ್ಕಿದೆ. ಸೊ ವಂಡರ್ಫುಲ್ ನೋಯಿಂಗ್ ಯು ರಾಘವೇಂದ್ರಜಿ. ಆಮೇಲೆ ನೀವು, ನಿಮ್ಮ ಒಂದು ಏನು ಎಕ್ವಿಪ್ಮೆಂಟ್ ಇದೆ ಸ್ಯಾಂಡ್ ಆರ್ಟ್, ಅದನ್ನು ನೀವೇ ಅದನ್ನು ತಯಾರಿಸಿ ಇತ್ತೀಚೆಗೆ ಸಿಕ್ಕಿದಾಗ ಕೂಡ ಹೇಳಿದರೆ, ನೀವು ಹೇಗೆ ಅದರಲ್ಲಿ ವಿವಿಧ ಏನು
ಕ್ರಿಯೇಟಿವ್ ಎಕ್ಸ್ಪೆರಿಮೆಂಟೇಷನ್ ನೀವು ಮಾಡ್ತಾ ಇದ್ದೀರಾ ಒಂದು ಆಡಿಯನ್ಸಿಗೆ ಹೊಸ ಎಕ್ಸ್ಪೀರಿಯನ್ಸ್ ಕೊಡಲಿಕ್ಕೋಸ್ಕರ. ಸೊ ಐ ಆಮ್ ರಿಯಲಿ ಇಂಪ್ರೆಸ್ಡ್ ಬೈ ದ್ಯಾಟ್ ನೀವು ಇಷ್ಟೊಂದು ನಿಮ್ಮನ್ನು ಈ ಕಲೆಯಲ್ಲಿ ತೊಡಗಿಸಿಕೊಂಡಿದ್ದೀರಾ. ಇದು ಖಂಡಿತವಾಗಿ ಸುಲಭದ ಮಾತಲ್ಲ, ಯಾಕೆಂದರೆ ದಿಸ್ ಇಸ್ ಅ ವೆರಿ ಅನ್ಕನ್ವೆನ್ಷನಲ್ ಕರಿಯರ್ ಪಾತ್ ಅಲ್ವಾ? ಯಾರು ಇದನ್ನು ಕರ್ನಾಟಕದಲ್ಲಿ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನೀವು ಇದನ್ನು ತಗೊಂಡಿದ್ದೀರಾ, ಇಂತಹ ಒಂದು ಡಿಫ್ರೆಂಟ್ ಕರಿಯರ್ ಪಾತನ್ನು, ಡಿಫ್ರೆಂಟ್ ಎಕ್ಸ್ಪೆರಿಮೆಂಟನ್ನು? ಸೊ ದಟ್ಸ್ ಅನ್ ಅಮೇಝಿಂಗ್ ಥಿಂಗ್ ಇನ್ ಇಟ್ ಸೆಲ್ಫ್. ನೀವು ಮರಳು ಕಲೆ ಅದರಲ್ಲೂ ಸಹ 500 ಪ್ರದರ್ಶನೆಯನ್ನು ಮಾಡಿದ್ದೀರಿ ಅಂತ ಕೇಳ್ಪಟ್ಟೆ. 500 ಎಪಿಸೋಡ್ಸ್ ಸುಲಭ ಕೆಲಸ ಅಲ್ಲ, ಇಟ್ ಇಸ್ ಸೋ ನಾಟ್ ಈಸಿ. ಅದರಲ್ಲೂ ನೀವು ಬಹಳಷ್ಟು ಇನೋವೇಟ್ ಮಾಡಿದ್ದೀರಿ. ಯು ಆರ್ ಎ ಸೆಲ್ಫ್ ಮೇಡ್ ಮ್ಯಾನ್ ಆಸ್ ಐ ಹ್ಯಾವ್ ಅಬ್ಸರ್ವ್. ಇನ್ಫ್ಯಾಕ್ಟ್ ನನಗೆ ನೆನಪಿದೆ, ನಾನು ನಮ್ಮ ಬೆಂಗಳೂರು ಪ್ರತಿಷ್ಠಾನದ ಸಮಾರೋಹದಲ್ಲಿ ನಾನು ಜೂರಿಯಾಗಿದ್ದೆ ಆ ಅವಾರ್ಡ್ ಸೆರೆಮನಿ, ಅಂಡ್ ಐ ಆಲ್ಸೋ ಆಂಕರ್ ಸಮ್ ಪಾರ್ಟ್ಸ್. ಅವಾಗ ನಿಮ್ಮ ಕಲೆಯನ್ನ ಅದನ್ನ ಒಂದು ಪರಿಚಯ ಮಾಡಿಕೊಡೋ ಒಂದು ಅವಕಾಶ ಸಿಕ್ತು. ಆ್ಯಂಡ್ ಆಲ್ಸೋ ಟು ಸೀ ಫಾರ್ ಮೈ ಸೆಲ್ಫ್, ಬಹಳ ವಿಸ್ಮಯವನ್ನು ಅದು ಸೃಷ್ಟಿಸುತ್ತೆ. ಆ್ಯಂಡ್ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ವಾಟ್ ಯು ಆರ್ ಕ್ರಿಯೇಟಿಂಗ್. ನಮಸ್ಕಾರ, ನಾನು ವಾರಿಜಾಶ್ರೀ. ಪ್ರೀತಿಯ ರಾಘವಣ್ಣ ಅವರ ಮರಳು ಚಿತ್ರದ ಪಯಣ 500 ಮುಟ್ಟಿದೆ. ಇಟ್ ಇಸ್ ಟ್ರೆಮೆಂಡಸ್ಲಿ ಗ್ರೇಟ್ ಅಚೀವ್ಮೆಂಟ್, ಇದನ್ನು ನೋಡೋಕ್ಕೆ ತುಂಬ ಇನ್ಸ್ಪೈರ್ ಆಗುತ್ತೆ. ಹಾಗೆ ಈ ಕಲೆ ಬಹಳ ವಿರಳವಾದ ಕಲೆ, ಭಾರತದಲ್ಲೇ ಬರೀ ಕೆಲವು ಜನ ಇದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ರಾಘವಣ್ಣ ಅಂತೂ ಇದರ ಈ ಕಲೆಗೆ ಎಷ್ಟು ಅವರ ಪ್ರೀತಿ ಅವರ ದುಡಿಮೆಯನ್ನು ಹಾಕಿದ್ದಾರೆ ಅಂದರೆ, ದಕ್ಷಿಣ ಭಾರತದಲ್ಲಿ ಸ್ಯಾಂಡ್ ಆರ್ಟ್ ಅಂದರೆ ರಾಘವೇಂದ್ರ ಹೆಗಡೆ, ರಾಘವೇಂದ್ರ ಹೆಗಡೆ ಅಂದರೆ ಸ್ಯಾಂಡ್ ಆರ್ಟ್ ಅನ್ನೋಷ್ಟು ಮಟ್ಟಿಗೆ ಈ ಕಲೆಗೋಸ್ಕರ ದುಡಿದಿದ್ದಾರೆ. ರಾಘವೇಂದ್ರ ಹೆಗಡೆ, ಮರಳು ಕಲೆ 500 ಯಶಸ್ವಿ ಪ್ರಯೋಗ. ಈ ಸಂದರ್ಭದಲ್ಲಿ ರಾಘವೇಂದ್ರ ಹೆಗಡೆ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ನನ್ನ ಸ್ನೇಹಿತ ಸಂತೋಷ ಆಗುತ್ತೆ, ಮರಳು ಕಲೆಯನ್ನು ಕರಗತ ಮಾಡಿಕೊಂಡು ಕೇವಲ 2-3 ವರ್ಷದಲ್ಲಿ ಜಗತ್ತಿನ ಶ್ರೇಷ್ಠ ಕಲಾವಿದರೊಂದಿಗೆ ಕಾರ್ಯಕ್ರಮ ಮಾಡಿದಂಥ ಕೀರ್ತಿ ಅವರದ್ದಾಗಿದೆ.